ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಟ್ರೆಂಡಿಂಗ್ ಟಾಪಿಕ್ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಮಾತನಾಡೋದಕ್ಕೆ ಅಂತ ವಾಪಸ್ ಬಂದಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದಲ್ಲಿ ಶಾಮೀಲಾಗಿರುವಂತಹ ಅಥವಾ ಭ್ರಷ್ಟಾಚಾರ ಎಸಗಿರುವಂತಹ ಆರೋಪ ಇದೆ. ಆದರೆ ಅವ್ರು ಹೇಳೋ ಪ್ರಕಾರ, ನಾನು ಭ್ರಷ್ಟಾಚಾರ ಮಾಡೇ ಇಲ್ಲ, ನಾನೇನು ತಪ್ಪೇ ಮಾಡಿಲ್ಲ ಅನ್ಕೊಂಡು ರಿಲ್ಯಾಕ್ಸ್ ಆಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಇದನ್ನ ನೋಡಿ ಕೇಂದ್ರ ಸಚಿವರಾಗಿರುವಂತಹ HDK ಅವರು ಹೇಳೋದೇನು ಅಂತ ಅಂದರೆ, ಇಂತಹ ಭಂಡ ಮುಖ್ಯಮಂತ್ರಿಗಳನ್ನು ನಾನು ನೋಡೇ ಇಲ್ಲ, ತಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಬಂದರೂ ಕೂಡ, ಎಲ್ಲರೂ ರಾಜೀನಾಮೆ ಕೊಡುವಂತೆ ಒತ್ತಾಯಿಸಿದ್ರೂ ಕೂಡ ಏನೋ ಆಗೇ ಇಲ್ಲ ಅನ್ನೋ ಥರ ಓಡಾಡ್ತಾ ಇದ್ದಾರೆ. ಇದಕ್ಕಿಂತ ಬಂಡತನ ನಾನು ನೋಡೇ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ನೈತಿಕ ಹೊಣೆ ಹೊರಬೇಕು ಅನ್ನುವಂಥದ್ದು. ಈಗ ಇವರ ಕುಟುಂಬದ ಮೇಲೂ ಕೂಡ ಸಾಕಷ್ಟು ಬಾರಿ ಆರೋಪಗಳು ಬಂದವು, ತುಂಬ ಕೆಡದಾಗಿರುವಂತಹ ಆರೋಪಗಳು ಬಂದವು. ಹಾಗಂತ ಅವರು ಕೂಡ ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ, ಈಗಲೂ ಕೂಡ ಕೊಟ್ಟಿಲ್ಲ. ಈ ಯಾವ ಥರದ್ದು ಅಂದರೆ, ಬೇರೆಯವ್ರು ತಿಂದರೆ ಬದನೆಕಾಯಿ, ಇವ್ರು ತಿಂದರೆ ಏನು ಬೇರೆ ಪುಷ್ಪ ಆಗ್ಬಿಡತ್ತೆ, ಹೇಗೆ ಅದು ಅಂತ. ಅವ್ರ ಮೇಲೂ ಆರೋಪಗಳು ಸಾಕಷ್ಟು ಇದ್ದಾವೆ. ಗಣಿ ವ್ಯವಹಾರದಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಅದು ಇದು ಅಂತೇಳಿ ನಾ ಅದರಲ್ಲಿ ಏನೋ ಕೊಟ್ಟು ಎಲ್ಲ ಸಜ್ಜನದನ್ನು ತಿರುಗಿ ಕೊಡ್ತಾ ಇದ್ದಾರೆ. ಈಗ ಇಲ್ಲೇ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬ ರಾಜಕಾರಣಿ ಎಲ್ಲರೂ ಕಳ್ಳರಿದ್ದಾರೆ ಇಲ್ಲಿದ್ದರಲ್ಲಿ ನಿಂತು ಏನು ಸಂಶಯನೇ ಇಲ್ಲ. ಯಾಕಪ್ಪ ಅಂತಂದರೆ, ಅವ್ರು ಇವತ್ತು ಹೇಳೋದು ನೋಡಿದರೆ ಇಷ್ಟೊತ್ತಿನಲ್ಲಿ ನಮ್ಮ ನ್ಯಾಯ ಜೀವನ ತಿದ್ದಿದ್ರೆ ನಾವು ಈ ಮಾತು ಬಳಸ್ಬೇಕಾಗಿದೆ. ಇಷ್ಟೊಳಗೆ ಇವ್ರನ್ನೆಲ್ಲರ ಮೇಲೆ ಕೇಸ್ ಹಾಕಿ ಇವ್ರನ್ನ ನ್ಯಾಯಾಂಗಕ್ಕೆ ಕೇಳದ ಎನ್ಕ್ವೈರಿ ಮಾಡಿಸ್ಬೇಕಾಯ್ತು ಇವರೆಲ್ಲರ ಮೇಲೆ. ಯಾರ್ಯಾರು ಆರೋಪ ಮಾಡ್ತಾ ಇದ್ದಾರೆ ಇವರೆಲ್ಲರೂ, ಇವರೆಲ್ಲ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದವರು. ಇವರು ಜನರಿಂದ ಆಯ್ಕೆ ಆದಂಥವ್ರು, ಜನಪ್ರತಿನಿಧಿ ಮುಖ್ಯಮಂತ್ರಿ ಆದಂಥವ್ರು, ಇವರು ಜನಪ್ರತಿನಿಧಿಗಳು. ಇವರು ಇಷ್ಟು ಇರ್ರೆಸ್ಪೆಕ್ಟಿವ್ ಆಗಿ ಅಥವಾ ಇರ್ರೆಸ್ಪಾನ್ಸಿಬಲ್ ಅನ್ನುವಂಥ ಮಾತನ್ನು ಮಾಗಿ ಮಾತಾಡ್ತಾರೆ, ವಾದ ಮಾಡ್ತಾನೆ, ನೀ ಪ್ರಶ್ನ ನೀ ಪ್ರಶ್ನ ಅಂತೇಳಿ ಇಷ್ಟು ಆರೋಪ ಮಾಡಿದಾಗ ಇದನ್ನು ಪ್ರಶ್ನೆ ಮಾಡೋರು ಯಾರ, ಇದಕ್ಕೆ ವರಿಗೆ ಹಚ್ಚೋರು ಯಾರ, ತನಿಖೆ ಹಚ್ಚೋರು ಯಾರ? ಒಂದು ಆಡಳಿತ ಆಡಳಿತ ಹಂಗಂದ್ರೆ ನಮ್ಮ ಕಾರ್ಯರಂಗ ಮಾಡಬೇಕು, ಈ ಕಾರ್ಯರಂಗನ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಶಾಸಕಾಂಗ ಮಾಡಬೇಕು, ಅವ್ರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಉಳಿದ್ರೆ ಯಾರಪ್ಪ ಇವ್ರ ಮೇಲೆ ಆರೋಪ ಈ ಮಾತಾಡೋದಕ್ಕೆ? ಒಂದು ಕಡಿಮೆ ಹಾಕಬೇಕಲ್ಲ, ಸತ್ಯನ ವರಿಗೆ ಹಚ್ಚಬೇಕಲ್ಲ. ಈಗ ಇವ್ರು ಭ್ರಷ್ಟ ಅಂತ ಹೇಳ್ತಾರೆ, ಮುಡಾದ ಬಗ್ಗೆ ಅವ್ರು ಮಾತಾಡಿದರು, ಅವರು ಈ ಗಣಿಗೆ ಪರ್ಮಿಷನ್ ಕೊಟ್ಟರು, ಇವ್ರು ಮಾತಾಡ್ತಾ ಇದ್ದಾರೆ. ಮುಂದೆ ಇನ್ನೂ ಅನೇಕ ಆರೋಪಗಳಿದ್ದಾವೆ ಬಿಡ್ರು. ಮತ್ತು ಅವರು ಈಗಾಗಲೇ ತಮ್ಮ ತೋಟದ ಮನೆ ಸಲುವಾಗಿ ಆಗಲಿ ಇನ್ನೊಂದಾಗಲಿ ಒಂದು ಮೀಡಿಯಾ ಅಂತ ಪೂರ್ತಿಯಾಗಿ ಅವ್ರು ಬೆನ್ನತ್ಬಿಟ್ಟದು, ಇವರು ಏನೇನು ಮಾಡಿದ್ದಾರೆ, ಏನು ಹಗರಣಗಳು ಅಂತೇಳ. ಮತ್ತು ಅದನ್ನೆಲ್ಲರೂ ಎನ್ಕ್ವೈರಿ ಯಾರು ಮಾಡೋರು? ನಾ ಆರೋಪ ಮಾಡಿಬಿಟ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಇದು. ಯಾಕಂದ್ರೆ ನಮ್ಮ ನ್ಯಾಯಾಂಗ ಇದ್ದಿದ್ದು, ಸಾರಿ ನಮ್ಮ ಸಂವಿಧಾನ ಇದ್ದಿದ್ದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ ಅವ್ರ ಕೆಲಸ ಅವ್ರಿಗೆ ಹೇಳಿದೆ. ನ್ಯಾಯಾಂಗದ ಕೆಲಸ ಏನಪ್ಪ ಅಂದರೆ ಇಂಥ ಆರೋಪಗಳು ಬಂದಾಗ ಸೋ ಮುಟ್ಟುವಂಥವ್ರಲ್ಲ ರೀ, ಸೋ ಮುಟ್ಟು ಇದ್ದಾಗ ಇವರೆಲ್ಲರ ಮೇಲೆ ಸೋ ಮುಟ್ಟು ಕೇಸನ್ನು ಯಾಕೆ ಹಾಕಬಾರ್ದು, ಯಾಕೆ ತನಿಖೆಗೆ ಒಳಪಡಿಸ್ಬಾರ್ದು? ನ್ಯಾಯಾಂಗ ಕೂಡ ಶಾಸಕಾಂಗದ ಪ್ರಭಾವಕ್ಕೊಳಗಾಗುತ್ತೆ ಅನ್ಸುತ್ತೆ ಸರ್. ಈಗಾಗಲೇ ಹಲವು ಸಲ ಅನಿಸಿದೆ ಅದು, ಯಾಕೆ ಅನಿಸಿದಪ್ಪ ಅಂದ್ರೆ ಕೆಲವು ಸಲ ಇಲ್ಲ, ಕೆಲವು ಹಲವು ಸಲ ಅನಿಸಿದೆ. ಯಾಕಪ್ಪ ಈ ಮಾತು ಹೇಳ್ಬೇಕಾಗಿದೆಪ್ಪ ಅಂದ್ರೆ ಎಲ್ಲರೂ ನ್ಯಾಯಾಧೀಶರು ಏನಪ್ಪ ಅಂದ್ರೆ ನ್ಯಾಯಕ್ಕೆ ಗೌರವ ಕೊಡ್ತಾರ ಅನ್ನೋದು ನಮ್ಮ ಭಾವನೆ ಅದ. ಒಂದು ಎರಡನೇದು, ಈ ಅಧಿಕಾರಕ್ಕೆ ಇನ್ನುಳಿದಕ್ಕೆ ಆಸೆಗಳಿಗೆ ಬಲಿಯಾಗದ ಉಳಿದಂಥದ್ದು ಯಾವುದೂ ಉಳಿದಿಲ್ಲ ಇವತ್ತು ಅಂತ ಅನ್ನಿಸ್ತದೆ. ಯಾಕಂದರೆ ನ್ಯಾಯಾಂಗ ಇಷ್ಟರಲ್ಲಿ ಇವ್ರ ಮೇಲೆಲ್ಲ ಕೇಸ್ ಹಾಕಬೇಕಾಗಿತ್ತು. ಒಂದು ಸೋ ಮೋಟೋ ಹಾಗೆ ಅದನ್ನು ಎನ್ಕ್ವೈರಿ ಹಾಕಿಸ್ಬೇಕಾಗಿತ್ತು. ಎನ್ಕ್ವೈರಿ CBIಯಿಂದ ಹಾಕಿಸ್ರಿ, ಅವರಿಂದ ಹಾಕಿಸ್ರಿ, ಹಾಕಿಸ್ಬೇಕಾಗಿತ್ತು. ಒಂದು ವೇಳೆ CBI ಆಗಲಿ, ED ಆಗಲಿ, ಅಥವಾ ಇನ್ನೂರದಾಗಲಿ, ಕಾರ್ಯಾಗದ ಶಾಸಕಾಂಗದ ಪ್ರಭಾವಕ್ಕೆ ಒಳಗಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಾಗ ಅದನ್ನು ಕೇಳುವಂಥವ್ರು ಯಾರಿಲ್ಲ? ನ್ಯಾಯಾಂಗ ಕೇಳಿಲ್ಲ ಅಂದರೆ ಕೇಳೋರು ಯಾರು? ನ್ಯಾಯಾಂಗನ್ನು ಸಂವಿಧಾನ ರಚನೆ ಮಾಡೋ ಮುಂದೆ ನಮ್ಮ ಇವರು ಸಂವಿಧಾನ ರಚಕರಾದಂಥ ಅಂಬೇಡ್ಕರ್ ಅವರು ನ್ಯಾಯಾಂಗ ಸಪ್ರೇಟ್ ಇಟ್ಟಿದ್ದಾರೆ, ಇವ್ರನ್ನೆಲ್ಲ ಪ್ರಶ್ನೆ ಮಾಡಿರಿ, ಇವರು ಎನ್ಕ್ವೈರಿ ಮಾಡಿರಿ ಅಂತೇಳಿ. ಅವ್ರ ಉದ್ಯೋಗ ಅದು, ತಪ್ಪಿತಸ್ಥರ ಶಿಕ್ಷೆ ಕೊಡಿಸುವಂಥದ್ದು. ಅದು ಇವತ್ತು ಏನಪ್ಪ ಅಂದ್ರೆ ಅದಕ್ಕೆ ಉತ್ತರನೇ ಇಲ್ಲ ಇಲ್ಲಿವರೆಗೆ. ಈಗ ನಾನು ಸಜ್ಜನ ಸೇತನ HD ಕುಮಾರಸ್ವಾಮಿ ಅವರು, ಇವರು ನಾವು ಸಜ್ಜನ ಸೇತಾರೆ, ಸಿದ್ದರಾಮಯ್ಯನವರು, DK ಶಿವರು, ನಾನು ಸಜ್ಜನ ಅಂತ ಹೇಳ್ತಾರೆ. ಹಾಗೆ ಇವ್ರ ಕಡೆ ಈ ಪ್ರಮಾಣದ ಆಸ್ತಿಗಳು ಎಲ್ಲಿದೆ? ಬಂದು ಏನು ಗಳಿಕೆಗಳು ಇವರು? ಅವ್ರು ಹೇಳ್ತಾರೆ HD ಕುಮಾರಸ್ವಾಮಿ, ನಾವು ತೆಂಗಿನಕಾಯಿ ಮರಿದ್ರಿ, ಸಾಕಷ್ಟು ಲಾಭ ಬಂದದ್ದು, ಕೊಬ್ಬರಿ ಮಾಡಿದ್ವಿ, ಹಾಗೆ ಕೊಡ್ತಾರೆ, ಕೋಟಿ ಎಲ್ಲ ಬರ್ತದೆ. ನಾನು ಮತ್ತೆ ಮಾಡುವಂಥ 100 ಎಕರೆ ಇದ್ದಂಥ ರೈತರು ಇವತ್ತು
ನಮ್ಮ ಕುಮಾರಸ್ವಾಮಿ ಅವ್ರ ಜೊತೆ ಸಾಕಷ್ಟು ಆರಾಮವಾಗಿ ಇರ್ಬೋದಾಗಿತ್ತಲ್ಲ ಇದು ಗೊತ್ತಾ, ಇರ್ಬೋದಾಗಿತ್ತಲ್ಲ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಮತ್ತೊಂದು ರೀತಿ ಹೇಳ್ತಾರೆ. ಇವರೆಲ್ಲರೂ ಏನಪ್ಪ ಅಂತಂದರೆ ವಾಮ ಮಾರ್ಗದ ಗಳಿಸಿದವರು ಅನ್ನೋದ್ರಲ್ಲೇ, ಅವ್ರ ಬಿಹೇವಿಯರ್ ಮಾಡೋದ್ರಲ್ಲೇ, ಮತ್ತು ಅವರು ಶಾಸಕರಾಗಿ ಬಂದಾಗ ಎಷ್ಟಿತ್ತು, ಇವತ್ತು ಏನಿಲ್ಲ ಅವ್ರ ಪರಿಸ್ಥಿತಿ ಆಸ್ತಿಯನ್ನು. ನಾವು ಇವತ್ತು ಎನ್ಕ್ವೈರಿ ಒಳಪಡಿಸಿದ್ರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆ ಎನ್ಕ್ವೈರಿ ಒಳಪಡಿಸೋರು ಯಾರು? ಈಗ ಶಾಸಕಾಂಗ ಹೇಳ್ಬೋದು, ಕಾರ್ಯಾಂಗದಲ್ಲಿ ಹಾಕ್ಬೋದು, ಕಾರ್ಯಾಂಗ ಶಾಸಕಾಂಗ ಮೇಲೆ ಹಾಕ್ಬೋದು, ಪ್ರಧಾನಿ ಏನಪ್ಪ ರಾಷ್ಟ್ರಪತಿ ಮೇಲೆ ಹಾಕ್ಬೋದು, ಇನ್ನೊಬ್ಬರು ಮತ್ತೊಬ್ಬರು ಮೇಲೆ ಹಾಕ್ಬೋದು. ಇಲ್ಲೇ ನಮ್ಮಲ್ಲಿ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖಾ ಸಂಸ್ಥೆಗಳು ಸೋ ಮುಟ್ಟುವಾಗೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅವ್ರಿಗೊಬ್ಬರು ಯಾರು ಡೈರೆಕ್ಷನ್ ಮಾಡಬೇಕು? ಈಗ ಪ್ರಧಾನರೇ ಮಾಡಬೇಕು, ಮುಖ್ಯಮಂತ್ರಿಯರೇ ಮಾಡಬೇಕು, ಆಡಳಿತದಲ್ಲಿರುತ್ತಿರುವಂಥ ಒಂದು ಏನಪ್ಪ ಅಂದರೆ ಮಂತ್ರಿಮಂಡಲರೇ ಮಾಡಬೇಕು. ಇವ್ರು ಮಾಡಲಿಕ್ಕಂದ್ರೆ ಯಾರು ಮಾಡೋರ? ಅದಕ್ಕೆ ಸೋ ಮುಟ್ಟುವಾಗಿ ಅವ್ರು ಶಕ್ತಿ ಕೊಟ್ಟಿದ್ದಾರೆ. ಹೆಂಗೆ ನೀವು ಸ್ವತಂತ್ರವಾಗಿ ಇದ್ಕೊಂಡು ಇವ್ರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ, ಇವರಿಬ್ಬರು ಹಾಳಾಗಬಾರದು ಅಂತಾರೆ. ಮನೆ ಹಿರಿಯ ಮನುಷ್ಯನ ಮಾಡಿದ್ದಾರೆ ಅವ್ರಿಗೆ, ಮತ್ತು ಹಿರಿಯ ಮನುಷ್ಯರ ಮೌನದಾಗ ಮತ್ತು ಸಣ್ಣ ಮಗ ಮೊದಲು ತಪ್ಪು ಮಾಡ್ತಾರೆ ಅವರು. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ನ್ಯಾಯಾಂಗ ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅನ್ನೋದು ಜನಸಾಮಾನ್ಯ ಅನಿಸ್ಲಿಕ್ಕೆ. ಇವಾಗ ನ್ಯಾಯಾಂಗದ ವಿಷಯನ ಒಂದ್ ಕಡೆ ಇಟ್ಟರೆ, ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಇವರು ಇವಾಗ ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಮೂಡ ಹಗರಣ ಬಂದ ನಂತರ ಇವರು ಆರೋಪ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇವ್ರ ಬಾಯಿಂದನೂ ಕೂಡ ಆ ಥರದ ಮಾತುಗಳು ಬಂದಿಲ್ಲ. ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ರಿಲ್ಯಾಕ್ಸ್ ಆಗಿರೋದಕ್ಕೆ ಏನು ಕಾರಣ ಸರ್? ಯಾಕೆಂದರೆ ಹಿಂದೆ ಕೂಡ ಡಿ ಕೆ ಶಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ವು. ಅವರು ಕೂಡ ಹೆಣಗಾಡಿ ಹೋರಾಡಿ ತಮ್ಮ ಸಚಿವ ಸಂಪುಟವನ್ನು ಬಳಸ್ಕೊಂಡು ಅಥವಾ ಹೈಕಮಾಂಡನ್ನು ಬಳಸ್ಕೊಂಡು ಏನೇನೋ ಸರ್ಕಸ್ ಮಾಡಿ ಇವಾಗ ನಾನೇನು ಮಾಡೇ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಅವರು ಆರಾಮಾಗಿ ಇದ್ಬಿಟ್ಟಿದ್ದಾರೆ. ನಥಿಂಗ್ ಈಸ್ ಎಫೆಕ್ಟಿಂಗ್ ಮೀ ಅಂತ. ಸೊ ಅದೇ ಕಾನ್ಫಿಡೆನ್ಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಸರ್? ಮುಡಾ ಒಂದನ್ನು ಹೇಳಿದ್ರೆ ಅವ್ರು ರಿಲ್ಯಾಕ್ಸ್ ಆಗೋದು ಕಾರಣ ಏನಪ್ಪ ಅಂದರೆ ಡೈರೆಕ್ಟಾಗಿ ಎವಿಡೆನ್ಸ್ ಇಲ್ಲ ಅವರು, ಅವರೇ ಮಾಡಿದ್ರು ಅನ್ನೋದು ಎವಿಡೆನ್ಸ್ ಇಲ್ಲ. ಅದು ಅಲ್ಲಿ ಭಾವ ಇದ್ದಾನ, ಹೆಂಡತಿ ಇದ್ದಾಳೆ, ಅವರಲ್ಲಿ ವ್ಯವಹಾರ ಅದ, ಅವರು ಏನು ಮಾಡಿದ್ರೆ ಏನು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗಿದ್ದ. ಅದು ಅವ್ರು ನೇರಾಗಿ ಬರೋದ್ರೆ ಯಾವುದೇ ಒಂದು ಕ್ರೈಮ್ ಸಿದ್ಧಾಗಬೇಕಾದ್ರೆ ಎವಿಡೆನ್ಸ್ ಬೇಕಾಗ್ತದೆ. ಇಲ್ಲ ಅವರು ಪ್ರಭಾವ ಮಾಡಿದ್ದಾರೆ ಇವರು, ನಾವು ಊಹೆ ಮಾಡ್ಬೋದು ಅದನ್ನು. ನಾನು ಅದನ್ನು ಕಲ್ಪನೆ ಅನ್ನೋದಿಲ್ಲ, ಊಹೆ ಊಹೆ ಅಂದರೆ ಸತ್ಯಕ್ಕೆ ಸಮೀಪ ಇರ್ತದೆ, ನಾವು ಊಹೆ ಮಾಡ್ಬೋದು. ದಿನ ಅದು ಬಂದರೆ ಇವತ್ತು ಆ ಒಂದು ಏನಪ್ಪ ಅಂದರೆ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ರಿಲ್ಯಾಕ್ಸ್ ಇದ್ದಾರೆ ಅವ್ರು, ಅಷ್ಟೇ ಮತ್ತೇನಿಲ್ಲ. ಮತ್ತು ಈಗಾಗಲೇ ಅವರು ಸಾಕಷ್ಟು ಸ್ವತಃ ವಕೀಲರಿದ್ದಾರೆ, ಅದರದ್ದು ಸಾಧ್ಯಾಸಾಧ್ಯತೆ ಏನು, ಯಾವ ರೀತಿ ಆಗ್ಬೋದು, ಎಂತು ಏನು ಅನ್ನೋದು ಗೊತ್ತದೆ. ಅದಕ್ಕೆ ಅವರು ರಿಲ್ಯಾಕ್ಸ್ ಇದ್ದಾರೆ. ಜೊತೆಗೆ ಅವರು ಈಗ ರಾಜ್ಯಪಾಲ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಅವರು. ಯಾಕೆಂದರೆ ರಾಜ್ಯಪಾಲ ಇದ್ರಲ್ಲಿದ್ದಾರೆ, ಉಳಿದವ್ರನ್ನ ಮಾಡಲಾರ ನಮಗೆ ಯಾಕೆ ಮಾಡಿದರು ಅನ್ನುವಂಥದ್ದು. ಜೊತೆಗೆ ಇವನ್ನೆಲ್ಲರೂ ತೊಗೊಂಡು ಹೋಗುವಂತ, ನಾವು ಹೊಂಟೆ ಬಾದ ಇವ್ರನ್ನ ಬರ ನಮ್ಮ ಜೊತೆಗೆ ಅನ್ನುವಂಥದ್ದು ಈ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಾನು ಹೊಂಟಿದ್ದೀನಿ, ಬರ್ರಿ ನೀವು ಬರ್ರಪ್ಪ ನಮ್ಮ ಜೊತೆಗೆ ಬರ್ರಿ, ಎಚ್ ಡಿ ಕೆ ಅಲ್ಲೇ ಕೂತ್ ಮಾತಾಡೋಣ, ಇನ್ನಷ್ಟು ಏನಾದರೂ ಮತ್ತೆ ಹೊಸ ಹೊಸ ಪ್ಲಾನ್ ಮಾಡಿ. ಎಚ್ ಡಿ ಕೆ ಅವರು ಈ ಬಿ ಜೆ ಪಿ ಅವರು ನಾವು ಪಾದಯಾತ್ರೆ ಮಾಡೋಣ ಅಂತ ಅಂದಾಗ ಏನು ಹಿಂದೆ ಹೆಜ್ಜೆ ಇಟ್ಟರು, ಅವಾಗಲೇ ಎಲ್ರಿಗೂ ಕೂಡ ಅನಿಸ್ತು ಓಕೆ ಸಮಥಿಂಗ್ ಇಸ್ ಫಿಶಿ, ಇವ್ರು ಹಿಂದೆ ಸರಿತಾ ಇದ್ದಾರೆ ಅಂತ. ಆದರೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಇವರು ಕೂಡ ಸುಮ್ಮನಿರ್ತಾ ಇಲ್ಲ. ಸೊ ಹಂಗಾಗಿ ಅದೆಲ್ಲೋ ಒಂದು ಕಡೆ ಅವ್ರ ಇಬ್ಬರ ಮಧ್ಯೆ ಇಬ್ರಿಗೂ ಗೊತ್ತಿಲ್ದಿರೋ ಇಬ್ರಿಗೂ ಗೊತ್ತಿರುವಂಥ ಒಂದು ಸಿಮಿಲರ್ ಸತ್ಯ ಇದೆ. ಇಲ್ಲ ಅವರು ಕೂಡಿದ್ದಾಗ ಕೂಡಿ ತಪ್ಪುಗಳು ಮಾಡಿದ್ದು ಗೊತ್ತಿದ್ದ ಅವರಿಗೆಲ್ಲ, ಏನು ತಪ್ಪು ಮಾಡಿದ್ದಾರೆ ಏನಿಲ್ಲ. ಪ್ರತಿಯೊಂದು ಡೆವಲಪ್ಮೆಂಟ್ಗಳನ್ನು ಸಹಿತ ಸಮೀಪದಿಂದ ಒಬ್ಬರೊಬ್ಬರು ನೋಡುತ್ತಾ ಬೆಳೆದುಕೊಂಡಿದ್ದಾರೆ. ಅವರು ಕೂಡಿದ್ರು ಇಲ್ಲದೆ ಇದ್ರು ವಿಪಕ್ಷವಾಗಿದ್ರು ಕೂಡ ಸ್ವಪಕ್ಷ ಆಗಿದ್ರು ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಒಂದು ಸಣ್ಣ ಡೆವಲಪ್ಮೆಂಟ್ ಆದರೂ ಆನ್ ದ ಸ್ಪಾಟ್ ಅವ್ರಿಗೆ ಮುಟ್ಟಿರ್ತದೆ. ಅವರಲ್ಲಿ ಅಷ್ಟು ಬೇಹುಗಾರಿಕೆ ಇರ್ತಾರೆ, ಅನೇಕರು ಇರ್ತಾರೆ, ಅವರು ಬೇಹುಗಾರಿಕೆಯನ್ನು ಇದಕ್ಕೆ ಬಳಸ್ತಿರ್ತಾರೆ. ಮತ್ತು ಬೇಹುಗಾರರು ಇರ್ತಾರಲ್ಲ ಅವರು, ಎಲ್ಲರಿಗೂ ಹೇಳ್ತಿರ್ತಾರೆ ಅವರು, ಅವರು ಬಡದಾಡಿಕೊಂಡು ಹೋಗ್ರಿ ನಾ ಆರಾಮಿದ್ರೆ ಸಾಕಪ್ಪ ಅನ್ನುವಂಥದ್ದು. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ನಮ್ಮ ಬೇಹುಗಾರಿಕೆ ಹೆಂಗದಪ್ಪ ಅಂತಂದ್ರೆ ಅವ್ರು ಚಾಡಿಕೋರರಾಗಿಬಿಟ್ಟಿದ್ದಾರೆ ಅವರು. ಬೇಹುಗಾರ ಅನ್ನೋಂಗಿಲ್ಲ ಅವ್ರಿಗೆ, ಚಾಡಿಕೋರರು ಅಂತ ಅಲ್ಲಿ ಇಲ್ಲಿ ಹೇಳೋದು ಇಲ್ಲಿದ್ದು ಅಲ್ಲಿ ಹೇಳೋದು, ಅವ್ರ ಜಗಳ ಸುಮ್ಮನೆ ಸುಮ್ಮನೆ ಆರಾಮ್ ಕುತ್ಕೊಂಡ್ಬಿಟ್ಟು ಬಿಡುವಂಥದ್ದು. ಅವರಿಂದನೂ ಸಿಗ್ತಿರ್ತದೆ, ಇವರಿಂದನೂ ಸಿಗ್ತಿರ್ತದೆ. ತಂದು ಸುದ್ದಿ ಮುಡಿಸಿದ್ರು ರಾಜ ಮೊದಲು ಏನು ಮಾಡ್ತಿದ್ದ, ತೋಳಪ್ಪ ಬಹುಮಾನ ಕೊಡ್ತಿದ್ದ, ಹಂಗೇನು ಸಿಗ್ತದೆ ಇವ್ರಿಗೂ. ಹೀಗಾಗಿ ಎಲ್ಲ ಕಡೆ ಸಿಗೋದ್ರಿಂದ ಅವರು ಇದನ್ನು ಕೊಡ್ತಾ ಹೋಗ್ತಿರ್ತಾರೆ. ಮತ್ತು ಹೀಗಾಗಿ ಪ್ರತಿಯೊಬ್ಬ ರಾಜಕಾರಣಿಯ ಅವ್ಯವಹಾರಗಳು ಪ್ರತಿಯೊಬ್ಬ ರಾಜಕಾರಣಿಗೂ ಗೊತ್ತಿರ್ತದೆ, ಅದ್ರ ಮೂಲ ಗೊತ್ತಿರ್ತದೆ. ಆದರೆ ನಾ ಅವ್ರನ್ನ ಹೇಳಿದ್ರೆ ನಮ್ದು ಹೊರಗೆ ಬರ್ತದೆ, ನಾ ಹೇಳಿದ್ರೆ ಅವ್ರಿಗೆ ಬರ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಗಪ್ ಚುಪ್ ನಿಂದು ಚುಪ್ ನಂದು ಚುಪ್ ಅಂತೇಳಿ. ಆದರೆ ಇತ್ತೀಚೆಗೆ ಏನಾಗಿಬಿಟ್ಟಿತ್ತು ಅಂದ್ರೆ ಯತ್ನಾಳರ ಹಾವಳಿಯಿಂದಾಗಿ ಯತ್ನಾಳರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ದಿನ ಹೇಳಿ ಹೇಳಿ ನಾವು ಅನ್ನ ಮಾಡ್ತಿರ್ತಾರೆ ಮತ್ತೆ ಹೇಳಿ ಎಲ್ಲರೂ ಊರು ಹೊರಗೆ ಹೊರಗೆ ಮಾಡಿಬಿಟ್ಟು ಅವರು ಒಂದು ಹಂತಕ್ಕೆ ತಂದು ನಿಲ್ಸಿದ್ದಾರೆ. ಇವತ್ತು ಈ ಹಂತದಲ್ಲಿ ಏನಾಗ್ತದೆ ಮಜಾ ಅದ ಯಾಕೆ ಬಂತಂದ್ರೆ ಎಲ್ಲರಿಗೂ ಇವತ್ತು ಕರ್ನಾಟಕದಲ್ಲಿ ಇವರೆಲ್ಲರೂ ಜೋಕರ್ಸ್ ಅಂತ ಕಾಣ್ತಾ ಇದ್ದಾರೆ.
ಇವೆಲ್ಲ ಭ್ರಷ್ಟ ರಾಜಕಾರಣ ಅಂತ ಕರಿತೀವಿ. ಇವ್ರು ಒಬ್ರಿಗೆ ಒಬ್ರು ಜೋಕಿಸ್ತಿದ್ದಾರೆ, ಒಬ್ರು ಆರೋಪ ಮಾಡ್ತಾ ಇದ್ದಾರೆ. ಕಡೆಗೆ ಈ ನೆಪದಿಂದ ಜನಸಾಮಾನ್ಯ ಗೊತ್ತಾಗಿರುತ್ತೆ ಇವ್ರು ಕಾಣ್ತಾರಪ್ಪ ಅಂತೇಳಿ. ಅಷ್ಟೇ ಅಷ್ಟೇ, ಇವಾಗ ಯತ್ನಾಳ್ ಅವ್ರು ಹೇಳಿದ ಹಾಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ರು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈಗ ನೇರಾನೇರವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಅವ್ರು ಮಾಡಿರುವಂತಹ ಒಂದೊಂದು ಬಂಡವಾಳ ಕೂಡ ಬಯಲು ಮಾಡ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಅಥವಾ ಮುಂದೆ ಅವ್ರಗಳ ಮಧ್ಯೆ ಬೇರೆ ಹೊಂದಾಣಿಕೆಗಳು ಆಗದೇ ಇರ್ಬೋದಾ ಅಥವಾ ಕಂಟಿನ್ಯೂ ಆಗುತ್ತೆ? ಅದು ಹೊಂದಾಣಿಕೆ ಆಗ್ತದನೋ ಬಿಡ್ತದನೋ, ಆದ್ರೆ ಈಗ ನಮ್ಮ ಜನರ ಮುಂದೆ ಮತ್ತೊಂದು ಆಯ್ಕೆ ಇಲ್ಲ, ಇವ್ರನ್ನ ಬಿಟ್ಟು ಮತ್ತೊಂದು ಆಯ್ಕೆ ಇಲ್ಲ. ಯಾಕಂದ್ರೆ ಯಾಕಂದ್ರೆ ಎಲ್ಲಿ ಹೋದ್ರು ಇವರೇ ಇದ್ದಾರೆ. ಎಲ್ಲಲ್ಲೂ ಒಂದು ಹಿಂದೆ ರಾಜ್ಕುಮಾರ್ ಫಿಲ್ಮ್ ಬಂದಿತ್ತು, ಕನ್ನಡಿ ನಿಂತ್ಕೊಂಡು ನೋಡ್ತಾ ಇದ್ದ ಕುರುಬರ ಪೀಳಿಗೆ ಆಗಿದ್ದ. ಆ ಎಲ್ಲ ಕನ್ನಡ ಒಬ್ಬ ಕಾಣೋದಕ್ಕ ಹೇಳ್ತಿದ್ದ ಎಲ್ಲರೂ ನಾನೇ ಇದ್ದ. ಈಗ ಎಲ್ಲರೂ ಅವರು ಅದರ ಒಂದು ಕಡೆ ಎಚ್ ಡಿ ಕೆ ಮುಖ ಹಾಕಿ, ಅದು ಸೇಮ್ ಭ್ರಷ್ಟಾಚಾರದ ಮುಖನ ಸಿದ್ದರಾಮಯ್ಯ ಇದ್ದ, ಡಿ ಕೆ ಸಿ ಇದ್ದದ, ಇನ್ನೊಬ್ಬರು ಇದ್ದ, ಎಲ್ಲರೂ ಅವರು ಅದರ. ಅಂದಾಗ ಯಾರೆಲ್ಲ ಆಯ್ಕೆ ಮಾಡಬೇಕು ಮಾಡ್ಕೋಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ನಮ್ಮಲ್ಲೂ ಅದ, ಜನಸಾಮಾನ್ಯರಲ್ಲೂ ಅದ. ಇವ್ರನ್ನ ಬಿಟ್ಟು ಯಾರು ನಡೆಸೋದಪ್ಪ? ಮತ್ತು ಇನ್ನುಳಿದವರು ರಾಜಕೀಯದಲ್ಲಿ ಎಂಟ್ರಿ ಆಗದಂಗೆ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಜನರಲ್ಲಿಗೂ ತಿಳಿಸಿಬಿಟ್ಟಿದ್ದಾರೆ, ನಿಮ್ಗೆ ದುಡ್ಡು ಯಾರು ಕೊಡಿದ್ರೆ ಓಟ್ ಹಾಕ್ರಿ, ಮತ್ತು ನಮ್ಮ ಜನ ಹಿಂಗಾಗಿದ್ದಾರೆ ಮದ್ದರು, ನಮ್ಗೆ ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ಅಂದರೆ ಇದರ ಅರ್ಥ ಏನಂದರೆ, ಇದು ಟೋಟಲ್ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇನ್ನೊಂದು ಇಲ್ಲೇ ನಮ್ಮ ಜನಕ್ಕೆ ಆಪ್ಷನ್ ಇಲ್ಲ, ಹೀಗಾಗಿ ಇದನ್ನು ಅವರು ಅನಿವಾರ್ಯವಾಗಿ ಹೊಂದ್ಕೊಂಡು ಹೋಗುವಂಥ ಪ್ರಸಂಗ ಬಂದಿದೆ. ನೋಡೋಣ ಅದು ಯಾವ ರೀತಿ ಆಗ್ತದೆ. ಯಾಕಂದ್ರೆ ನಾವು ಒಂದು ಕಾಲಕ್ಕೆ ಒಂದು 50 ವರ್ಷ ಕೆಳಗೆ ನಾವು ವಿಚಾರ ಮಾಡ್ತಿದ್ವಿ, ಮೋದಿನ ಹೆಂಗಪ್ಪ ಸೋರಿಸ್ತಾರೆ ಇವರು ವಿರೋಧಿಗಳು ಅಂತ. ಇವತ್ತು ಅದಕ್ಕೆ ಉತ್ತರ ಸಿಕ್ಕಲ್ಲ. ಯಾವುದಕ್ಕೂ ಒಂದು ಪೂರ್ತಿ ಶಾಶ್ವತ ಇರ್ತದಂತಲ್ಲ. ಮತ್ತು ಭಾಳಷ್ಟು ನನ್ನ ಮಿತ್ರ ಹೇಳ್ತಿದ್ರೆ, ಏನು ಮೋದಿ ಶಾಶ್ವತ ಮುಗಿದಪ್ಪ, ಅವನು 2000 ಯಾರಿಲ್ಲ, ವಿರೋಧಿಗಳು ಯಾರಿಲ್ಲ, ಅದರಲ್ಲೂ ಅವ್ನು ಹಿಂದೂ ಮತ್ತು ಮುಸ್ಲಿಂ ಮಾಡಿದ್ದು 80-20 ಇದನ್ನು ಬೀಟ್ ಮಾಡೋಕ್ಕೆ ಸಾಧ್ಯಲ್ಲ ಅಂತ ಹೇಳ್ತಾ ಇದ್ರು. ಅದು ಆ ಸಮಯದಲ್ಲಿ ಸರಿ ಅನಿಸ್ತಿತ್ತು, ವಾದ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ಇವತ್ತು ಅನಿಸ್ಲಿಕ್ಕೆ ಅದಕ್ಕೆ ಉತ್ತರ ಸಿಕ್ಕದಪ್ಪ ಇವತ್ತಂತೇಳಿ. ಯಾವುದಕ್ಕಾದರೂ ಒಂದು ಅಂತಿರ್ತದೆ ಅನ್ನುವಂಥದ್ದು ಒಂದು ಉದಾಹರಣೆ ಇದು. ಅದರಲ್ಲಿ ಇಂದಿರಾ ಗಾಂಧಿಯವ್ರಿಗೆ ಅಲ್ಲಿ ಕಾಣಿಸ್ತಾ ಇತ್ತು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇಳಿದಾಗ ಅವನಿಪ್ಪನ ಇದೇನು ಪರಿಹಾರ ಏನೋ ಇಲ್ಲ ಅಂತೇಳಿ, ಒಳಗೆ ಜೆ ಪಿ ಅಂತವ್ರು ಎದ್ದರು, ಏನೇನೋ ಆಯಿತು, ನಂತರ ತಮ್ಮದಮ್ಮ ಓಡೋಕ್ಕಾದ್ರು ಎಲ್ಲ ನೋಡ್ತಾ ಬಂದಿದ್ದೀವಿ. ಅಂದರೆ ಒಂದು ಆರಂಭದಲ್ಲೇ ಒಂದು ಅಂತಿರ್ತದೆ. ಇವತ್ತೇನಾಗಿದೆಪ್ಪ ಅಂದ್ರೆ ಎಲ್ಲ ಪಕ್ಷಗಳ ನಾಯಕರು ಭ್ರಷ್ಟ ಆಗಿದ್ದಾರೆ. ಇವತ್ತು ಹೊಸ ಪಕ್ಷ ಹುಟ್ಟಬೇಕಾಗಿದೆ, ಹೊಸ ಜನ ಬರಬೇಕಾಗಿದೆ. ಯಾವಾಗ ಬರ್ತಾರೆ, ಬರ್ತಾರಿಲ್ಲೋ ಅನ್ನೋಂಥ ಇವತ್ತು ನಮ್ಗೆ ಭಯ ಅದ, ಆತಂಕ ಕಾಣಲಿಕ್ಕತ್ತದ. ಅದಕ್ಕೆ ಉತ್ತರ ಇಷ್ಟು ಸಿಗ್ಬೋದು ಅಂತೇಳಿ. ಓಕೆ, ಇವಾಗ ಈ ಜನರ ಮುಂದೆ ಈ ಥರ ಪೂರ್ತಿ ನಮ್ಮ ಬಂಡವಾಳ ಬಿಚ್ಚಿಡ್ತಾ ಇದ್ದಾರೆ, ಸೊ ಅವ್ರ ಮುಂದೆ ಹೋಗಿ ಹೆಂಗೆ ಮುಖ ತೋರಿಸೋಣ ಅನ್ನೋ ಜಾಗದಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿ ಮನೋಬಲವನ್ನು ಹೆಚ್ಚಿಸ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಈ ಥರದ ವಿಷಯ ಆಚೆ ಬಂದಿರೋದ್ರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮಾತಿನಲ್ಲಿ ಆ ತೀವ್ರತೆ ಕಾಣಿಸ್ಕೊಳ್ತಾ ಇದೆ. ಇಷ್ಟು ದಿನ ಅವರು ಎಲ್ಲರೂ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ರು, ಹೌದು, ಆದರೆ ಇವಾಗೇನು ಪ್ರಹಾರ ಮಾಡ್ತಾ ಇದಾರಲ್ಲ ಮಾತಲ್ಲಿ ಮಾತಿನ ಜಾಣರವರು, ಬಟ್ ಇವಾಗ ಬರ್ತಾ ಇರುವಂತಹ ಮಾತುಗಳು ತುಂಬಾ ಗಟ್ಟಿಯಾಗಿ ಬರ್ತಾ ಇದೆ. ಒಂದ್ ಕಡೆ ಅವರು ಅನುಕೂಲ ಮಾಡ್ಕೊಡ್ತಾ ಇದಾರೆ, ಮನೋಸ್ಥೈರ್ಯ ಜಾಸ್ತಿ ಮಾಡ್ತಾ ಇದಾರೆ. ಅವ್ರಿಗೆ ಒಂದು ಸಮಾಧಾನ ಏನಾಗಿದೆ, ಎಲ್ಲ ಡೆವಲಪ್ಮೆಂಟ್ದಿಂದ ತಮ್ಮ ಪಕ್ಷದಲ್ಲಿಯ ಸ್ವಪಕ್ಷೀಯರ ದಾಳಿ ಕಡಿಮೆ ಆಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದ್ರೆ, ಡಿ ಕೆ ಸಿ ಅವರು ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ. ಈಗ ಇದು ಒಂದು ದೊಡ್ಡ ಅವ್ರಿಗೆ ಅನುಕೂಲ ಅದಂಗೆ ಆಗಿಬಿಟ್ಟದ. ಯಾಕಂದ್ರೆ ಅದು ಭಾಳ ಇತ್ತು ಅವ್ರು ತಿಳಿ ಸರ, ಇವ್ರು ಡಿ ಕೆ ಸಿ ಏನಪ್ಪ ಹೆಂಗೆ ಅದಕ್ಕಾಗಿ ಜಾರಕಿಹೊಳಿ ಅವರಿಗೆ ಇದು ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿಸೋದು, ರಾಜನಗರ ಸ್ಟೇಟ್ಮೆಂಟ್ ಕೊಡಿಸೋದು, ಏ ನಾನು ಉಪಮುಖ್ಯಮಂತ್ರಿ ಬೇಕಪ್ಪ ಅಂತೇಳಿ ಕೆಲಸಾಗತ್ತದು ಮಾಡೋದು ನಡೀತಾ ಇತ್ತು. ನೀವು ನೋಡಿದ್ರಿ ಅದನ್ನು. ಈಗ ಇತ್ತೀಚೆಗೆ ಅದಿಲ್ಲ, ಅದು ಮರೆತು ಬಿಟ್ಟಿದ್ದಾರೆ. ಈಗ ಡಿ ಕೆ ಸಿ ಏನಪ್ಪ ನನ್ನ ನಿಮ್ಮ ನೀವು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಿಮ್ದು ಏನಂತ ಕೇಳಿದಾಗ ಸ್ವತಃ ಡಿ ಕೆ ಸಿ ಅಂತಾರೆ, ಕಾಂಗ್ರೆಸ್ಗೆ 10 ವರ್ಷ ಆಡ್ತಾರೆ ಅಂದರೆ ಮುಂದಿನ 2.5 ವರ್ಷ ಏನು ಮುಟ್ಟುವುದಿಲ್ಲಪ್ಪ ಅವ್ರನ್ನ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ. ಅವರು ಮುಂದಿನ 5 ವರ್ಷ ನೋಡೋಣ ಅದನ್ನು, ಆಗ ಅವ್ರು ತನ್ನ ರಿಟೈರ್ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದರಿಂದಾಗಿ ಅವ್ರು ಇನ್ನೂ ಅಷ್ಟು ನೆಮ್ಮದಿ ಆದಂಗೆ, ಈಗ ತುರ್ತು ನಾನು ಶೇಪ್ ಆಗಿದ್ದೇನೆಪ್ಪ ಅಂತ. ಹೀಗಾಗಿ ಇದರಿಂದಾಗಿ ಒಂದು ಮನೋಬಲ ಹೆಚ್ಚಾಗಿದೆ, ಮತ್ತು ಕಾಂಗ್ರೆಸ್ನ ಒಳಗೆ ಅವ್ರ ಪ್ರತಿಸ್ಪರ್ಧಿ ಇವತ್ತು ಇಲ್ದಂಗೆ ಆಗಿದ್ದಾರೆ. ಇವ್ರನ್ನ ಹೆಂಗೆ ಎದುರಿಸ್ಬೋದು? ಯಾಕಂದ್ರೆ ಮುಡಾ ಕೇಸ್ ಅವ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಕುದಿಲ್ಲ, ಅದು ಸ್ಪಷ್ಟವಾಗಿ ನಮಗೆ ನಡೆಸ್ಲಿಕ್ಕಿರ್ತದೆ ಇವತ್ತು. ಯಾಕಂತಂದ್ರೆ ಅದರಲ್ಲಿ ನೇರಾನೇರವಾಗಿ ಅವ್ರ ಹಸ್ತಕ್ಷೇಪ ಇಲ್ಲ, ಮುಖ್ಯಮಂತ್ರಿ ಸ್ಥಾನ ಹಾರೋದಿಲ್ಲ. ಇನ್ನು ಉಳಿದದ್ದು ಏನಪ್ಪ ಅಂದರೆ, ಆ ಒಂದು ಆರೋಪದಿಂದ ಪಾರ್ವತಿ ಅವ್ರನ್ನ ಅಂದ್ರೆ ಅವ್ರ ಮಿಸ್ಸಸ್ ಅವ್ರನ್ನ ಅವರ ಭಾವನ ಹೊರಗೆ ತರಿಸುವಂಥದ್ದು ತೆಗೆಯುವಂಥದ್ದು ಭಾಳ. ಅದು ಮ್ಯಾಕ್ಸಿಮಮ್ ಏನಾಗ್ಬೋದು, ಆ ಒಂದು ಏನು ಸೈಟ್ ಕೊಟ್ಟಿದ್ದಾರೆ ಒಂದು ಎಷ್ಟು 14 ಆ ಸೈಟ್ ವಾಪಸ್ ಮಾಡಿ ಮುಗಿದು ಬಿಡೋದು. ನಮ್ಮ ಪಾರ್ವತಿ ಅವ್ರು ಕೊಟ್ಟು ಬಿಟ್ಟು ಉಟ್ಕೊಂಡು ಹೋಗ್ರಪ್ಪ, ಉಪಕಾರ ಮಾಡಿದ್ರೆ ನಾವು ನಿಮ್ಗೆ ಅಂತಂದು ಬಿಟ್ರೆ ನೀವು ಯಾವ ಆಧಾರದಲ್ಲ ಅವ್ರನ್ನ ಒಳಗೋಗ್ಯವರಪ್ಪ. ಇವಾಗ ಕೇವಲ ಡಿ ಕೆ ಶಿ ಮಾತ್ರವಲ್ಲದೆ
ಡಿ ಕೆ ಶಿ ಬಣ ಅಂತ ಏನು ಅನ್ಸ್ಕೊಂಡೆ, ಅವರು ಕೂಡ ಇವತ್ತು ಇವರ ಪರವಾಗಿ ರಾಜ್ಯದ ಬೇರೆ ಕಡೆಗಳೆಲ್ಲ ಪ್ರತಿಭಟನೆ ನಡೆಸ್ತಾರೆ. ಅವರವರ ಜಿಲ್ಲೆಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕ್ಲೀನ್ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾವತ್ತೂ ಈ 40 ವರ್ಷದ ರಾಜಕಾರಣದಲ್ಲಿ ಅವರು ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಟ್ಕೊಂಡಿಲ್ಲ. ಸೊ ಇಂಥವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಸೊ ನಿಮ್ಗೆ ಹೊಟ್ಟೆ ಕಿಚ್ಚು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಖಾತ್ರಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದ್ದೀವಿ, ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ, ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ವಿಪಕ್ಷಗಳ ಮೇಲೆ. ಏನ್ ಅನ್ಸುತ್ತೆ, ನಿಜಕ್ಕೂ ಇದೇ ಹೊಟ್ಟೆ ಕಿಚ್ಚಿನಿಂದ ಮಾಡಿರ್ತಾರ ವಿಪಕ್ಷದವರು, ಅಥವಾ ಇಲ್ಲಿ ಒಂದು ಸಿಕ್ಕಿದೆ ಎವಿಡೆನ್ಸ್, ಅಥವಾ ಅವ್ರ ಕಣ್ಣಿಗೆ ಕಾಣೋ ತರ ಏನು ತಪ್ಪುಗಳು ಸಿಕ್ಕಿದಾವೆ ಅನ್ನೋ ಕಾರಣಕ್ಕಾಗಿ ಅದು ಸರಿಯಾಗಿ ಸಿಕ್ಕಿದ್ದಾರೆ ಅಂತ ಹೇಳಿ ಲಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಏನ್ ಅನ್ಸುತ್ತೆ, ವಿಪಕ್ಷದವರು ವಿಷಯವನ್ನು ಆಯ್ಕೆ ಮಾಡುವಲ್ಲಿ ಸೋತ ತಪ್ಪಿದ್ರು ಅಂತ ಅನಿಸ್ಬೇಕು. ಮುಡಾದ ಬದಲಾಗಿ ಅವರು ವಾಲ್ಮೀಕಿ ಹಗರಣ ದೊಡ್ಡದೇ ಮಾಡಬೇಕಾಗಿತ್ತು. ಅದರಲ್ಲೇ ಗೌರ್ಮೆಂಟ್ ಸಿಕ್ಕಾಕೊಳ್ಳೋ ಸಾಧ್ಯತೆಗಳೆಲ್ಲ ಇದ್ವು. ಇಲ್ಲಿ ನಿಮಗೆ ಅಗ್ನಿ ಸೂಕ್ಷ್ಮವಾಗಿ ಹೇಳುವಂಥದ್ದಂದ್ರೆ ಮುಡ ಹೇಳಿ ತಪ್ಪು ಮಾಡಿದ್ರು ಅವರು, ಮುಡಾದ ಬುಡಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕಾಡಿದಾಗ ನಾನು ಅವರೊಳಗೆ ಒಬ್ಬಪ್ಪ ಅನ್ನುವಂಥ ಒಂದು ಸಾಮಾನ್ಯ ಏನಾಗಿದಪ್ಪ ಪರಿಸ್ಥಿತಿ ಆಗಿದೆ. ಒಬ್ಬ ಮುಖ್ಯಮಂತ್ರಿನ ಕಿತ್ತು ಹಾಕುವಂಥ ಶಕ್ತಿ ಮುಡಾಕಿಲ್ಲ, ಯಾಕಂದರೆ ಮುಡಾದಲ್ಲೇ ನೇರಾನೇರವಾಗಿ ಅವ್ರ ಹಸ್ತಕ್ಷೇಪ ಇಲ್ಲ. ಅವ್ರ ಕಾರ್ಯಾವಧಿಯಲ್ಲಿ ಅದಾಗಿಲ್ಲ, ಬಿ ಜೆ ಪಿ ಕಾರ್ಯಾವಧಿಯಲ್ಲಿ ಆಗಿದೆ. ಇದನ್ನು ತಿಳ್ಕೊಬೇಕಾಗಿತ್ತು ಮಾಡೋರು, ಯಡಿಯೂರಪ್ಪನವ್ರು ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಬಟ್ ಅದು ಹೊಂದಾಣಿಕೆ ರಾಜಕಾರಣ ಇರ್ಬೋದು, ಯಾರಿಗೆ ಗೊತ್ತು ಒಳಗೆ ಗೊತ್ತಿದ್ದು. ಇಲ್ಲಿ ಹೈಲೈಟ್ ಮಾಡಬೇಕಾಗಿದ್ದು, ದೊಡ್ಡದು ಮಾಡಬೇಕಾಗಿದ್ದು ವಾಲ್ಮೀಕಿ ಹಗರಣ ಮಾಡಬೇಕಾಗಿತ್ತು. 180 ಕೋಟಿ ರೂಪಾಯಿ ಅದನ್ನು ಮೇನ್ ಇಟ್ಕೊಂಡು ಮುಡ ಸ್ಯಾರಿ ಇಡಬೇಕಾಗಿತ್ತು. ಅಂದರೆ ಮಾತ್ರ ಮೋದಿ ಇವರು ನಮ್ಮ ಸಿದ್ದರಾಮಯ್ಯನವರು ಸ್ವಲ್ಪ ವೀಕ್ ಆಗ್ತಿದ್ರು ಏನೋ, ಆದರೆ ಅಲ್ಲೂ ತಪ್ಪಿದ್ರು. ಜೊತೆಗೆ ಈಗ ಹೇಳಿದ್ನಲ್ಲಿ ನಿಮಗೆ ಇದರಲ್ಲಿ ಎಲ್ಲರೂ ಇದ್ದಾರೆ, ಹೀಗಾಗಿ ಅವರು ಅಗ್ನಿ ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೆ ಹೆಚ್ಚಿಗೆ ಅಂತ ಹೇಳಿ ನಮ್ಗೆ ತೆಲುವ ತಮ್ಮ ಸ್ವಪಕ್ಷರಿಂದ ಇತ್ತದು, ನಮ್ಮ ಅವ್ರ ಕುರ್ಚಿ ಕಂಟಕ ಆ ಕಂಟಕ್ಕೆ ಹೋಗಿಬಿಟ್ಟದು. ಹೀಗಾಗಿ ಇನ್ನಷ್ಟು ಅವ್ರು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಯಾರು ಏನು ಬೇಕಾದ್ರು ಮಾಡಲಪ್ಪ ನನಗೆ ಅಂತೇಳಿ ಆ ಜೆ ಟಿ ಅಬ್ರಾಹಿಮ್ ಚಲು ಮಾಡಿದ ನಮಗೆ ಅಂತ ಹೇಳ್ತಾ ಇದ್ದರು. ಅವನ ಮೇಲೆ ಆರೋಪ ಮಾಡಿದ್ದಾರೆ, ಏ ಬ್ಲ್ಯಾಕ್ ಮೇಲರ್ ಅಂತೇಳಿ, ಮತ್ತು ಅವ್ನು ಒಂದು ಆರೋಪ ಕೊಡ್ತದೆ. ಈಗ ಅವನು ಅದನ್ನು ಹೊರಬರ್ದು ಒದ್ದಾಡ್ತಾ ಇದ್ದಾನೆ. ಹೀಗಾಗಿ ಎಲ್ಲರ ಮೇಲೂ ಒಂದು ಜಾಲ ಹೋಗದ. ಇವತ್ತು ಸಿದ್ದರಾಮಯ್ಯನವರು ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಇದ್ದಾರೆ. ಮೊದಲು ನಿದ್ದೆ ಮಾಡುವಂಥ ಮನುಷ್ಯರವರ ಕುಂತಲ್ಲಿ ನಿಂತಲ್ಲ, ಈಗ ಇನ್ನೂ ಆರಾಮಾಗಿಬಿಟ್ಟದ ಅವ್ರಿಗೆ. ಓಕೆ, ಸೊ ಈ ಒಂದು ಜಗಳದ ಮಧ್ಯೆ ಲಾಸ್ ಆಗ್ತಾ ಇರೋದು ಯಾರಿಗೆ? ಅಥವಾ ಪ್ರಾಫಿಟ್ ಆಗ್ತದೆ? ಇದೆಲ್ಲ ಲಾಸ್ ನಮಗಲ್ಲ ರೀ, ನಮ್ಮ ಟ್ಯಾಕ್ಸ್ದಾಗಿ ಅವ್ರು ಆರಾಮ್ ಬೈದಾಡ್ಕೊಳ್ತಾ ಮಾಡ್ಕೊಳ್ತಾ ಬೀದಿ ಬೀದರ ಇರ್ತಾ ಇದ್ದಾರೆ. ದುಡ್ಡು ನಮ್ಮದು, ನಾವು ಟ್ಯಾಕ್ಸ್ ಕಟ್ತೀವಿ, ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿ ನಾವೆಲ್ಲರೂ ಕಟ್ತೀವಿ. ಇಲ್ಲಿ ನೀರಿಗೆ ಟ್ಯಾಕ್ಸ್ ಕಟ್ತೀವಿ, ಬೀಡಿಗೆ ಟ್ಯಾಕ್ಸ್ ಕಟ್ತೀವಿ, ಚರಕ್ಕೆ ಟ್ಯಾಕ್ಸ್ ಕಟ್ತೀವಿ, ಉಪ್ಪಿಗೆ ಟ್ಯಾಕ್ಸ್ ಕಟ್ತೀವಿ. ಟ್ಯಾಕ್ಸ್ ಇಲ್ಲದ ಬಂದರೆ ಯಾವ್ದ್ರದ್ದು ಹೇಳ್ರು, ಅದು 18% ಯಾವ ಪರ್ಸೆಂಟ್ ನಮ್ಗೆ ಗೊತ್ತು ಆಗುವುದಿಲ್ಲ. ಅದು ಆಪರ್ ಮಾಡಿದ್ರೆ ಕೊಡ್ತಾ ಇರ್ತೀವಿ, ನಮ್ಮ ದುಡ್ಡು ತೊಗೊಂಡು ಖರ್ಚು ಬರ್ತದೆ ಆರಾಮದ ಅವ್ರಿಗೆ ಆಗುದಿಲ್ಲ. ಅವ್ರ ಮನೆ ಖರ್ಚು ಅಂತ ಖರ್ಚಾಗೋದು ದುಡ್ಡು ಇನ್ನೂ ಅರ್ಧ ಹೆಚ್ಚಾಗಿರ್ಕದ. ಅವ್ರು 40% ವ್ಯವಹಾರ ಅಂತ ನಡೆದವೆಲ್ಲನೂ, ಮತ್ತು ಏನು ಹಾಳಾದ್ರೆ ನಮ್ಮದು ಹಾಳಾಗೋದು. ನಮ್ಮದು ಶಿಕ್ಷಣ ಕೊರತೆ ಆಗಿರ್ಕತ್ತದೆ, ನಮ್ಮ ಮಕ್ಕಳು ಶಿಕ್ಷಣ ಸಿಗ್ತಾ ಇಲ್ಲ ಸರಿಯಾಗಿ, ನಮ್ಮ ರೈತರಿಗೆ ಮಿನಿಮಮ್ ಅವ್ರ ಇದು ಸಿಗ್ತಾ ಇಲ್ಲ, ಸಪೋರ್ಟಿಂಗ್ ಪ್ರೈಸ್ ಸಿಗ್ತಾ ಇಲ್ಲ, ಮತ್ತು ನಮ್ಮ ಸಾಲಗಳಂತೆ ಹೆಚ್ಚು ಕನ್ನಡ ಸಾಲಿ ಅಥವಾ ನಮ್ಮ ಸರ್ಕಾರಿ ಸಾಲಗಳಂತೆ ಅವು ಇದ್ದು ಇಲ್ದಂಗೆ ಆಗಿಬಿಟ್ಟಿದಾವೆ. ಮತ್ತು ವಸ್ತಿಯಲ್ಲಿರ್ತಂಥ ಮಕ್ಕಳಿಗೆ ಪಾಪ ಸರಿಯಾಗಿ ಏನಿ ಸಿಗುವುದು, ತಲೆಗೆ ಸಾಬೂನು ಸಿಗುವುದಿಲ್ಲ ಅನ್ನೋಂಥ ಆರೋಪಗಳಿದ್ದಾವೆ. ಅಲ್ಲಿ ಶೌಚಾಲಯಗಳು ಸರಿಯಾಗಿಲ್ಲ ಅಂತ ಎಷ್ಟು ಸ್ಕೂಲ್ಗಳೆಲ್ಲ, ಇದೆಲ್ಲ ಯಾರನ್ನ ಅಂದರೆ ಇವರೆಲ್ಲ ಹಿಂಗೆ ಮಾಡೋದ್ರಿಂದ ಇಲ್ಲೆಲ್ಲ ಪೋಲಾಗ್ತದೆ ದುಡ್ಡು. ಈ ಪೋಲ್ ಆದ ದುಡ್ಡು ಅವ್ರಿಗೂ ಅದ್ರ ಬಗ್ಗೆ ಇದಿಲ್ಲ, ಯಾಕಂದರೆ ಅವ್ರು ತಮ್ಮ ಹೆಸರು ಉಳಿಸ್ಕೋಬೇಕಾಗಿತ್ತು. ಅದಕ್ಕೆ ಅವ್ರು ಫೈಟ್ ಮಾಡಿದ್ದಾರೆ ರಾಜಕೀಯವಾಗಿ, ನಾ ಸಜ್ಜನ ನಾ ಸಜ್ಜನ ಅಂತ. ಅದು ಎಲ್ಲರೂ ಅವರೇ ಇದ್ದಾರೆ. ಹೀಗಾಗಿ ಇವತ್ತು ಈ ದುಡ್ಡು ನಮ್ಮ ಜನಸಾಮಾನ್ಯರದು, ಜನಸಾಮಾನ್ಯರ ಎಜುಕೇಷನ್ಗೆ, ಆರೋಗ್ಯಕ್ಕೆ, ಅವ್ರ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಇದು ಖರ್ಚಾಗಬೇಕಾಗಿತ್ತು. ಅದೆಲ್ಲ ಆಗಲಾರದೆ ಸುಮ್ಮನೆ ಅಭಿವೃದ್ಧಿ ಅಂತ ಹೇಳ್ತಾ ರೋಡ್ಗಳನ್ನು ಮತ್ತೇನೋ ಮಾಡುವುದರಲ್ಲಿ ಖರ್ಚು ಮಾಡ್ತಾ ದುಡ್ಡನ್ನು ಹಾಳು ಮಾಡ್ತಾ ಅದ್ರ 40% ಅಂತ ಆರಾಮ್ ತಮ್ಮದು ಆರಂಭದಲ್ಲಿ 1 ಕೋಟಿ ಆಸ್ತಿ, ಇವತ್ತು 10 ಕೋಟಿ, 100 ಕೋಟಿ, 200 ಕೋಟಿ ಆಗಿದೆ. ಈ ರಾಜ್ಯದ ಪ್ರತಿಯೊಬ್ಬ 224 ಜನ ಇದ್ದಾರೆ ಎಮ್ ಎಲ್ ಎಗಳು, ಅವರೆಲ್ಲರೂ ಇವತ್ತು ಕೋಟ್ಯಾಧೀಶರು ನಮ್ಮ ಟ್ಯಾಕ್ಸ್ ಅಂತ. ಖಂಡಿತ, ಎಸ್ ನೋಡ್ತಾರಲ್ವಾ ಈ ಇಬ್ಬರ ಜಗಳ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿ. ಯಾರಿಗೆ ಲಾಭ? ಎರಡು ಏನದ ಬೆಕ್ಕುಗಳ ಜಗಳದಲ್ಲಿ ಮಂಗಗೆ ಲಾಭ ಅದಂಗ ಇವೆಲ್ಲ. ಸೊ ಇದು ಮೂಡಾ ಹಗರಣದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಆಗಿತ್ತು. ಸಿ ಎಂ ಸಿದ್ದರಾಮಯ್ಯನವರು ತುಂಬಾ ರಿಲ್ಯಾಕ್ಸ್ ಆಗಿ ಓಡಾಡ್ತಾ ಇದ್ದಾರೆ, ಬಟ್ ಇದು ಕೂಡ ವಿಪಕ್ಷಗಳಿಗೆ ಒಂದು ರೀತಿ ಅರ್ಗಿಸ್ಕೊಳಕಾಗದೆ ವಾಗ್ದಾಳಿಗಳು ಶುರುವಾಗ್ಬಿಟ್ಟಿದೆ, ಎಸ್ಪೆಷಲಿ ಎಚ್ ಡಿ ಕೆ ಮತ್ತು ಸಿದ್ದರಾಮಯ್ಯನವ್ರ ಮತ್ತೆ. ಇನ್ನೊಂದು ಮಾತು ಸರ್, ಇವರೇನು ಜೈಲಿಗೆ ಹಾಕ್ತೀವಿ ಎಚ್ ಡಿ ಕೆ ಅವ್ರನ್ನ ಅಂತ ಮಾತು ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ನಾನು ಹೆದರ್ಕೊಂಡವ್ರಂಗೆ ಕಾಣ್ತೀನ, ನಾನು ಜೈಲಿಗೆ ಹೋಗುವಂತರ ಕಾಣ್ತೀನ ಅಂತ ಹೇಳಿ. ಅಂದ್ರೆ ಏನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳುವಂತದ್ದು, ಇವ್ರೇನು ತಪ್ಪೆ ಮಾಡಿಲ್ವಾ? ಆಗಿದ್ರೆ ಅಷ್ಟು ಕ್ಲೀನ್ ಆಗಿದ್ರೆ ಎಚ್ ಡಿ ಕೆ ಎಲ್ಲರೂ ಅದೇ ಮಾತ್ರ ನಾವು ಜೈಲಿಗೆ ಹೋಗ್ತಾ ಇದ್ದೀವಿ ಅಂತ ಮಾತು ಮಾತಾಡ್ತಾರ. ಯಾಕಂದ್ರೆ
ಅವ್ರಿಗೆ ಗೊತ್ತದ ಎರಡು ದಿವಸ ಹೋಗ್ತಿಪ್ಪ ಒಳಗೆ ಹೋದ್ರು ಸಹಿತ ಒಂದಿನವನು ಎರಡು ದಿನ ಮತ್ತೆ ಹೊರಗೆ ಬರ್ತೀವಿ ಬೇಲ್ ಹಾಕೊಂಡು ಬರ್ತೀವಿ ಏನಾಗೋದು ನಮಗೆ ಶಿಕ್ಷಾಂತಿ ಆಗುವುದಿಲ್ಲ. ಎಂಥ ಒಂದು ದೊಡ್ಡ ಹಗರಣ ಆದಾಗ ಯಡಿಯೂರಪ್ಪ ಅವ್ರು ಜೈಲಾಗಿ ಬಿದ್ದಾಗ ಅವ್ರಿಗೆ ಆಗಲಿ ನಮಗೆ ಆಗ್ತದೆ ಅಂಥ ದೊಡ್ಡ ಹಗರಣ ಅಂತ ಇದಲ್ಲ. ಯಾಕಂದ್ರೆ ಸಂತೋಷ್ ಕುಮಾರ್ ಹೆಗಡೆ ಅವರು ಅವತ್ತಿನ ನ್ಯಾಯಾಧೀಶರಿದ್ದರು ಇವ್ರ ಮೇಲೆ ಲೋಕಾಯುಕ್ತ ದಾಳಿ ಆ ಪ್ರಮಾಣ ದೊಡ್ಡ ಆರೋಪ ಮೇಲೆ ಇಲ್ಲ ಯಾವು ಯಾಕೆ ತಿಳಿಕೊಳ್ಳೋವು ಅಂತ ಅದಾರೆ ಅವ್ರು. ನೋಡ್ರಿ ಇವತ್ತು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ನಾಚಿಕೆ ಬಿಟ್ಟವ ಇವತ್ತು ನಾಯಕ ಅವ್ರು ನಾಚಿಕೆ ಅನ್ನೋದಿಲ್ಲ ಏನಂದ್ರು ಅವ್ರು ತಿರುಗಿ ಹಚ್ಕೊಳ್ಳೋದಿಲ್ಲ. ಅದನ್ನು ಒಂದು ಕಾರಣ ಅವ್ರು ಲಂಕೇಶ್ದೇ ಓದ್ತಾ ಇದ್ವಿ. ಲಂಕೇಶ್ ಓದೋ ಮುಂದೆ ಇಂಥ ಆರೋಪಗಳು ಬಂದಾಗ ಅಪ್ಪ ಇವನಪ್ಪ ಇವ್ರು ಹಿಂಗೆ ಅಂತ ಅನಿಸ್ತು. ಇವತ್ತು ಯಾರಿಗೇನು ಅನಿಸ್ತಾ ಇಲ್ಲ ಎಲ್ಲ ಅವರ ಇದ್ದಾಗ ಏನದು ಯಾರಿಗೂ ಚುಸ್ತಾನೇ ಇಲ್ಲ ಅದು. ಮತ್ತು ನಾವು ಎಲ್ಲ ಮರೆತುಬಿಟ್ಟಿದ್ವಿ ನಮಗೆ ಕುಡಿದು ತಿನ್ನೋಷ್ಟು ಕೊಡ್ತಾರಲ್ಲ ಇಲೆಕ್ಷನ್ದಾಗ ಸಾಕಪ್ಪ ಅನ್ನೋಷ್ಟು ಮಟ್ಟಿಗೆ ನಾವು ಬಂದಿದ್ದೀವಿ. ಇದೆಲ್ಲ ನಮ್ಮೆಲ್ಲರೂ ದುರಂತದ ಈ ವಾತಾವರಣ ನಾವು ಹಿಂಗೆ ನಿರ್ಮಾಣ ಮಾಡ್ಕೊಂಡ್ಬಿಟ್ವಿ. ಕಡೆಗೆ ಇಲೆಕ್ಷನ್ ಬಂದಾಗಾದ್ರೂ ಇಷ್ಟು ಕೊಡ್ತಾರೆ ಹರ್ಕೊಳ್ಳೋ ಅಂತಾರೆ. ಈ ಮನೋವೃತ್ತಿ ನಮ್ಮದಾಗೈತಿ. ಆ ಇಲೆಕ್ಷನ್ ಕೊಟ್ಟು ಸಾಕಪ್ಪ ನಾವು ಆರಿಸಿ ಬರೋದು ಅವ್ರದ್ದಾಗೈತಿ. ಮತ್ತು ನ್ಯಾಯಾಂಗದ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಇಷ್ಟೆಲ್ಲ ನಡೆದು ಸಹಿತ ನಮಗೇನೂ ಗೊತ್ತೇ ಇಲ್ಲ ನಮಗೇನು ಸಂಬಂಧ ಇಲ್ಲ ಅಂತ ಮಮ್ಮ ಆಗಿಬಿಟ್ಟೆವು. ನಮ್ಮ ಕೆಲಸ ಅಲ್ಲಪ್ಪ ಇದು ಸೋ ಮೋಟೋ ಇದ್ದರೂ ನಮ್ದು ಇದಲ್ಲ ಅಂತಿದ್ದಾರೆ. ಅಂದಾಗ ಶಿಕ್ಷಕ ಇದಕ್ಕೆ ಶಿಕ್ಷೆ ಕೊಡೋರು ಯಾರು ನ್ಯಾಯ ಒದಗಿಸ್ಕೊಡೋರು ಯಾರು ಯಾರನ್ನು ಕೇಳ್ಬೇಕು ನಾವು. ಇದು ನಮ್ಮ ದುಸ್ಥಿತಿ ನಮ್ಮ ರಾಜ್ಯದ ಒಂದು ಟ್ರಾಜಿಡಿ ಅಂತ ಹೇಳಬಹುದು. ಯಾವ ಏನು ರಾಜ್ಯದಲ್ಲಿ ಇಡೀ ದೇಶದ ಟ್ರಾಜಿಡಿ ಹೂ ವಿಲ್ ಬಿ ಅನ್ಸರೇಬಲ್. ಇದಕ್ಕೆ ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ಮೂಡಾ ಹಗರಣದಲ್ಲಿ ಯಾರೇ ಶಿಕ್ಷೆ ಆಗಬೇಕು, ಒಂದು ವೇಳೆ ಹಗರಣ ನಡೆದಿದ್ರೆ ಡೈರೆಕ್ಟಾಗಿ ಇವರು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಇವರು ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಆಗಿದ್ರೆ ಸರ್ ಹೇಳಿದಾಗ ಈಸಿಯಾಗಿ ಅವ್ರನ್ನ ಬೇಲ್ ಕೊಟ್ಟು ಅಥವಾ ಮತ್ತೊಂದೇನೋ ಮಾಡಿ ಆಚೆ ತಗೊಂಡು ಬರ್ತಾರೆ. ಅವರಂತೂ ತಮ್ಮ ಕುರ್ಚಿಯಿಂದ ಕೆಳಗಿಳಿಯೋದಿಲ್ಲ, ಇವರು ಗಂಟಲನ್ನ ಹರ್ಚ್ಕೊಳ್ಳೋದನ್ನು ಬಿಡೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಇವರ ಈ ರೀತಿಯಾದಂತಹ ಕಾಲಹರಣ ಕೆಸರೆ ಅರ್ಚಾಟ ಎಲ್ಲಿವರೆಗೂ ನಡೆಯುತ್ತೆ ಅಂತ ಕಾದು ನೋಡೋಣ. ಇದೇ ರೀತಿಯ ಮತ್ತಷ್ಟು ಟ್ರೆಂಡಿಂಗ್ ಟಾಪಿಕ್ಗಳ ಜೊತೆಗೆ ನಾವು ಮತ್ತೆ ವಾಪಸ್ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.